ಇಂಟರ್ನ್ಯಾಷನಲ್ ಮೊಣಕಾಲು ಮತ್ತು ಮೂಳೆ ಚಿಕಿತ್ಸಾ ಕೇಂದ್ರವನ್ನು ಮಹಂತ್ ಶ್ರೀ ಶ್ರೀ 1008 ನರೇಶ್ಪುರಿ ಮಹಾರಾಜ್, ರಾಜಸ್ಥಾನದ ದೌಸಾದ ಶ್ರೀಘಟ್ಟ ಮೆಹಂದಿಪುರ ಬಾಲಾಜಿ ಟ್ರಸ್ಟ್ ಅಧ್ಯಕ್ಷ ಸ್ವಾಮಿ ಮುಕ್ತಿದಾನಂದ, ರಾಮಕೃಷ್ಣ ಮಠದ ಟ್ರಸ್ಟಿ ಮತ್ತು ಬೇಲೂರು ಮಠದ ರಾಮಕೃಷ್ಣ ಮಿಷನ್ ಆಡಳಿತ ಮಂಡಳಿಯ ಸದಸ್ಯರು, ಶ್ರೀ ಯುಚ್ಚಿ ನಾಗೂನು ವ್ಯವಸ್ಥಾಪಕ ನಿರ್ದೇಶಕರು, ಸಕ್ರಾವರ್ಲ್ಡ್ ಆಸ್ಪತ್ರೆ, ಶ್ರೀ ನಯೋಯ ಮಾಟ್ಸುಮಿ ಉಪವ್ಯವಸ್ಥಾಪಕ ನಿರ್ದೇಶಕರು ಸಕ್ರಾವರ್ಲ್ಡ್ ಆಸ್ಪತ್ರೆ, ಶ್ರೀ ಲವಕೇಶ್ ಘಾಸು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಕ್ರಾವರ್ಲ್ಡ್ ಆಸ್ಪತ್ರೆ, ಡಾಕ್ಟರ್ ಅಲೆಕ್ಸಾಂಡ್ರೋ ಲೆಲ್ಲಿ, ಡಾಕ್ಟರ್ ವಿಲ್ಲಾ ರೆಜಿನೋ ಆಸ್ಪತ್ರೆ, ಬೊಯಾಗ್ನೋ ಇಟಲಿಯ ಮೂಳೆ ಚಿಕಿತ್ಸಾ ವಿಭಾಗದ ನಿರ್ದೇಶಕ ಶ್ರೀ ಜಿ ಚುನ್ಲಿ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ದಕ್ಷಿಣ ಕೊರಿಯಾ ಮತ್ತು ಶ್ರೀ ಜಿನ್ ಚೋ ಅಂತಾರಾಷ್ಟ್ರೀಯ ಮಾರಾಟದ ಹಿರಿಯ ವ್ಯವಸ್ಥಾಪಕರು ದಕ್ಷಿಣ ಕೊರಿಯಾ ಇವರ ಸಮ್ಮುಖದಲ್ಲಿ ಇಂದು ಉದ್ಘಾಟಿಸಲಾಯಿತು. ಇಂಟರ್ನ್ಯಾಷನಲ್ ಮೊಣಕಾಲು ಹಾಗೂ ಮೂಳೆ ಚಿಕಿತ್ಸಾ ಕೇಂದ್ರವು 50 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿದ್ದು 8 ಮಾಡ್ಯುಲರ್ ಆಪರೇಷನ್ ಥಿಯೇಟರ್ಗಳು, 8 ಐಸಿಯು ಹಾಸಿಗೆಗಳು ಮತ್ತು 9 ತುರ್ತು ಹಾಸಿಗೆಗಳನ್ನು ಹೊಂದಿದೆ. ಎಚ್ಎಸ್ಆರ್ ಲೇಔಟ್ನ ಹೃದಯ ಭಾಗದಲ್ಲಿರುವ ಇಂಟರ್ನ್ಯಾಷನಲ್ ಮೊಣಕಾಲು ಹಾಗೂ ಮೂಳೆ ಚಿಕಿತ್ಸಾ ಕೇಂದ್ರವು 6 ಸೂಟ್ ರೂಮ್ಗಳು, 8 ಡಿಲಕ್ಸ್ ರೂಮ್ಗಳು ಮತ್ತು 29 ಸಿಂಗಲ್ ರೂಮ್ಗಳನ್ನು ಹೊಂದಿದೆ. ಸದರಿ ಬಿಡುಗಡೆಯ ಬಗ್ಗೆ ಕುರಿತು ಮಾತನಾಡಿದ ಐಕೆಒಸಿಯ ನಿರ್ದೇಶಕ ಡಾ ಚಂದ್ರಶೇಖರ್ ಪಿ ತಿಳಿಸಿದರು. ಬೆಂಗಳೂರಿನಲ್ಲಿ ಕೆಲವು ಅತ್ಯುತ್ತಮ ಮೂಳೆ ಚಿಕಿತ್ಸಕ ವೈದ್ಯರನ್ನು ಹೊಂದಿರುವ ಐಕೆಒಸಿಯನ್ನು ಪ್ರಾರಂಭಿಸಲು ನಾವು ಉತ್ಸುಕರಾಗಿದ್ದೇವೆ. ನಾವು ಯಾವುದೇ ಸಂಕೀರ್ಣತೆ ಹೊಂದಿದ ಮೊಣಕಾಲು, ಸೊಂಟ, ಭುಜ ಅಥವಾ ಮೂಳೆ ಸಮಸ್ಯೆಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ. ಐಕೆಒಸಿಯ ಪ್ರತಿ ರೋಗಿಗೆ ಸಮಗ್ರ ಆರೈಕೆಯನ್ನು ಖಚಿತಪಡಿಸುತ್ತದೆ. ಹಾಸ್ಪಿಟಲ್ ಇರುತ್ತೆ, ಅದರಲ್ಲಿ 8 ಬೆಡ್ಡು, ಐಸಿಯು ಇರುತ್ತೆ, 4 ಆಪರೇಷನ್ ಥಿಯೇಟರ್ ಇರುತ್ತೆ, ಡಿಲಕ್ಸ್ ಸೂಟ್ ಆ್ಯಂಡ್ ಸಿಂಗಲ್ ರೂಮ್ಸ್ ಇರುತ್ತೆ. ಇದು ಆರ್ಥೋಪೆಡಿಕ್ ಪೇಷೆಂಟ್ಗೋಸ್ಕರ ಡೆಡಿಕೇಟೆಡ್ ಆಗಿರುತ್ತೆ. ಬೆಂಗಳೂರಿನ ನಾಗರಿಕರು, ರಾಜ್ಯದ ನಾಗರಿಕರು ಮತ್ತು ನಮ್ಮ ದೇಶದ ಮತ್ತು ವಿದೇಶದಲ್ಲಿ ಎಲ್ಲ ರೋಗಿಗಳಿಗೆ ಇದು ಬೆನಿಫಿಟ್ ಆಗಲಿ ಅಂತ ಈ ಹಾಸ್ಪಿಟ್ಲ್ ಓಪನ್ ಮಾಡಿದ್ದೇವೆ. ಈ ಹಾಸ್ಪಿಟ್ಲಲ್ಲಿ ನಿಮಗೆ ಆರ್ಥೋಪೆಡಿಯ ಪ್ರತಿಯೊಂದು ಸಬ್ ಸ್ಪೆಷಾಲಿಟಿ ಅಂದರೆ ಜಾಯಿಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಆರ್ಟಿಫಿಷಿಯಲ್ ಜಾಯಿಂಟ್ಸ್ ಹಾಕೋದು, ಸ್ಪೋರ್ಟ್ಸ್ ಮೆಡಿಸನ್ ಸರ್ಜರಿ ಇರ್ಬೋದು, ನೀ ಆರ್ಥ್ರೋಸ್ಕೋಪಿ ಸರ್ಜರಿಸ್ಕೊಳ್ಳಿರ್ಬೋದು, ಟ್ರಾಮಾ ಅಥವಾ ಬಿದ್ದು ಆಕ್ಸಿಡೆಂಟ್ ಸರ್ಜರಿ ಇರ್ಬೋದು, ಎಲ್ಲದಕ್ಕೂ ಸಬ್ ಸ್ಪೆಷಾಲಿಟಿ ಇರುತ್ತೆ. ಇದು ಒಂದು ರೆಫರಲ್ ಸೆಂಟರ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಸೊ ದಟ್ ಎಲ್ಲ ಪೇಷೆಂಟ್ಗೆ, ರೋಗಿಗಳಿಗೆ ಬೆಸ್ಟ್ ಆಫ್ ಬೆಸ್ಟ್ ಸ್ಪೆಷಾಲಿಟಿ ಸಬ್ ಸ್ಪೆಷಾಲಿಟಿ ಆರ್ಥೋಪೆಡಿಕ್ ಸಿಗುತ್ತೆ. ಇದರಲ್ಲಿ ರೋಗಿಗಳಿಗೆ ಅನುಗುಣವಾಗಿ ICU ಅನಸ್ತೀಶಿಯಾ ಟೀಮ್ ಇರುತ್ತೆ, ಅದ್ರ ಜೊತೆಗೆ ನಿಮ್ಮ ಕಾರ್ಡಿಯಾಲಜಿ ICU ಸರ್ವಿಸಸ್ ಇರುತ್ತೆ, ನೆಫ್ರೋಲಜಿ ಯುರಲಜಿ ಸರ್ವಿಸಸ್ ಇರುತ್ತೆ. 1 ವರ್ಷದಿಂದ ಹಿಡಿದು 100 ವರ್ಷದವರೆಗೆ ಯಾರೇ ಅದು ಪೆಟ್ಟು ಬಿದ್ದು ಬಂದರೆ ಅಥವಾ ಯಾವುದೇ ಒಂದು ಮೂಳೆಯ ಸಮಸ್ಯೆ ಇದ್ದರೆ ಇದು ರೆಫರಲ್ ಸೆಂಟರ್ ಆಗಿ ಮಾರ್ಪಡುತ್ತೆ. ಇದನ್ನು ಸಬ್ ಸ್ಪೆಷಾಲಿಟಿ ಪ್ರಾಕ್ಟೀಸ್ ಆಗಿ ಪ್ರತಿಯೊಂದು ಬ್ರ್ಯಾಂಚು ಆರ್ಥೋಪೆಡಿಕ್ಸಲ್ಲಿ, ಮಂಡಿಗೆ ಸಪ್ರೇಟು, ಭುಜಕ್ಕೆ ಸಪ್ರೇಟು, ಸ್ಪೋರ್ಟ್ಸ್ ಮೆಡಿಸನ್ಗೆ ಸಪ್ರೇಟು, ಆರ್ಥ್ರೋಸ್ಕೋಪಿ ಸರ್ಜರಿಗೆ ಸಪ್ರೇಟು, ಟ್ರಾಮಾ ಸರ್ಜರಿಗೆ ಸಪ್ರೇಟು, ಪೆಲ್ವಿ ಎಸ್ಟಾಬ್ಲರ್ ಸರ್ಜರಿ ಅಂತ ಅದಕ್ಕೆ ಸಪ್ರೇಟು, ಪಿಡಿಯಾಟ್ರಿಕ್ ಆರ್ಥೋಪೆಡಿಕ್ಸ್ ಅಂತೀವಿ ಅದಕ್ಕೆ ಸಪ್ರೇಟ್. ಪ್ರತಿಯೊಂದು ಅದರದೇ ಆದ ಎಕ್ಸ್ಪರ್ಟೈಸ್ ಫೀಲ್ಡಲ್ಲಿ ಆರ್ಥೋಪೆಡಿಕ್ ಡಾಕ್ಟರ್ಗಳು ಬರ್ತಾರೆ, ಅದರದ್ದು ಆ ಟೀಮ್ ಇರುತ್ತೆ. ಸೊ ಪೇಷೆಂಟ್ಗೆ ಅಥವಾ ರೋಗಿಗೆ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗಲಿ ಅಂತ ಈ ಸೆಂಟರ್ನ ಉದ್ಘಾಟನೆ ಮಾಡ್ತಾ ಇದ್ದೀವಿ. ಡೆಫಿನೆಟ್ಲಿ ನಮ್ಮ ಸಮಾಜಕ್ಕೆ ಮತ್ತು ಸೊಸೈಟಿಗೆ ಅನುಗುಣವಾಗುವಂತೆ ಪ್ರೈಸ್ ಲಿಸ್ಟ್ ಇರುತ್ತೆ. ಏನೇ ನಾವು ಹಾಸ್ಪಿಟ್ಲ್ ಕಟ್ಟು ರೋಗಿಗೆ ಉಪಯೋಗ ಆಗಿಲ್ಲ ಅಂದರೆ ಅದರ ಉಪಯೋಗ ಏನಿಲ್ಲ. ಸೊ ಡೆಫಿನೆಟ್ ಅದನ್ನೆಲ್ಲ ನಾವು ನೋಡ್ಕೊತೀವಿ. ಸೊ ದಟ್ ಎಲ್ಲರಿಗೂ, ಸಮಾಜಕ್ಕೆ ಎಲ್ಲ ರೋಗಿಗಳಿಗೂ ರೀಚ್ ಆಗಬೇಕು, ಅದೇ ನಮ್ಮ ಉದ್ದೇಶ. ನಮ್ಮ ವಿಶ್ವದಲ್ಲಿ ಸಕ್ಕರೆ ಕಾಯಿಲೆ ಆದಮೇಲೆ ಅತಿ ದೊಡ್ಡ ಸಮಸ್ಯೆ ಅಂದರೆ ನೀ ಆರ್ಥ್ರೈಟಿಸ್ ಅಥವಾ ಮಂಡಿ ಸವಿಯುವಿಕೆ. ಆಫ್ಟರ್ ಡಯಾಬಿಟಿಸ್ ಅಂದರೆ ಶುಗರ್ ಕಾಯಿಲೆ ಆದಮೇಲೆ ಹೈಯೆಸ್ಟು ಮಂಡಿ ಆಪರೇಷನ್, ಹೈಯೆಸ್ಟ್ ಬಳಗುವಂಥ ರೋಗಿಗಳಂದರೆ ಮಂಡಿ ಸಮಸ್ಯೆಯಿಂದ. ಇದು 50-60 ಮೇಲ್ಪಟ್ಟವರಿಗೆ ಮಂಡಿ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಮಂಡಿ ಸವಿಯುವಿಕೆ. ಈಗ 100 ಜನಕ್ಕೆ ತೊಗೊಂಡ್ರೆ ಒಂದು 50-60 ಜನಕ್ಕೆ ಮಂಡಿ ಸವಿಕೆ ಇರುತ್ತೆ. ಎಲ್ಲರಿಗೂ ಆಪರೇಷನ್ನೇ ಬೇಕು ಅಥವಾ ಶಸ್ತ್ರಚಿಕಿತ್ಸೆನೇ ಬೇಕು ಅಂತ ಏನಿರೋಲ್ಲ. ಅದರಲ್ಲಿ ಗ್ರೇಡ್ ವಿಂಗಡಿಸ್ತೀವಿ, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಗ್ರೇಡ್ 4 ಅಂದರೆ 70-80% ಮೇಲೆ ಸವದಿರೋರಿಗೆ, ಎಲ್ಲಿ ಅವರಿಗೆ ದೈನಂದಿನ ಚಟುವಟಿಕೆಗಳು ಕಷ್ಟ ಆಗ್ತಿರುತ್ತೆ, ನಡೆದಾಡೋಕ್ಕೆ ಕಷ್ಟ ಆಗುತ್ತೆ, ಅಂಥವ್ರಿಗೆ ಮಾತ್ರ ನಾವು ಸರ್ಜರಿ ಶಸ್ತ್ರಚಿಕಿತ್ಸೆ ಹೇಳ್ತೀವಿ. ಅರ್ಲಿ ಸ್ಟೇಜಸ್ಸಲ್ಲಿ ಬರೀ ಫಿಸಿಯೋಥೆರಪಿಗಳು, ಎಕ್ಸಸೈಸ್ಗಳು, ಲೈಫ್ ಸ್ಟೈಲ್ನ ಮಾರ್ಪಡಿಸ್ಕೊಂಡ್ರೆ ಸರ್ಜರಿ ಅವಾಯ್ಡ್ ಮಾಡ್ಬೋದು. ಪೇಷೆಂಟ್ಗೆ ಯಾವುದೇ ಥರ ಬಿದ್ದು ಪೆಟ್ಟು ಬಿದ್ದರೆ ಬೇಗ ಹೋಗಿ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ, MRI ಸ್ಕ್ಯಾನ್ಗಳು ಮಾಡಿಸೋಕ್ಕಿಂತ ಸಣ್ಣ ಸಣ್ಣ ಏಜಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಸಾಲ್ವ್ ಮಾಡ್ಕೋಬೋದು. ಇದರಿಂದ ನಿಮಗೆ ಮುಂದೆ ಆರ್ಥ್ರೈಟಿಸ್ ಆಗೋದನ್ನ ತಡಿಬೋದು. ಪ್ರತಿಯೊಂದು ಉದ್ದೇಶ ಇರಬೇಕು, ಆಪರೇಷನ್ ಮಾಡಿಸ್ಕೊಳ್ದಂಗೆ ಹೆಂಗೆ ಇರಬೇಕು ಅನ್ನೋದು ನಮ್ಮ ರೋಗಿಗಳಿಗೆ ಎಜುಕೇಟ್ ಮಾಡಬೇಕು. ಸೊ ದಟ್ ಅವರಿಗೆ ಸಮಸ್ಯೆ ಬರೋಕ್ಕಿಂತ ಮೊದಲೇ ರೋಗಿಗಳು ಡಾಕ್ಟರ್ಗಳನ್ನ ಮೀಟ್ ಮಾಡಿಕೊಂಡು ಸಮಸ್ಯೆಯನ್ನು ಪರಿಹರಿಸ್ಕೋಬೇಕು.